ನಾಳೆ ಬೆಳಿಗ್ಗೆ ಅಂತಂದ್ರೆ ಸೋಮವಾರ ಬೆಳಿಗ್ಗೆ 6 ಗಂಟೆಯ ನಂತರ 35 ದಿನಗಳ ಲಾಕ್ ಡೌನ್ ಗೆ ಅಂತ್ಯ ಬೀಳಲಿದೆ ಮೇ 10 ರಂದು ಘೋಷಣೆ ಆಗಿತ್ತು ಲಾಕ್ ಡೌನ್ ಇಂದು ಕರ್ನಾಟಕ ಲಾಕ್ ಡೌನ್ ನ ಕೊನೆಯ ದಿನ ನಾಳೆ ಬೆಳಿಗ್ಗೆ 6 ಗಂಟೆಗೆ 35 ದಿನಗಳ ಲಾಕ್ ಡೌನ್ ಅಂತ್ಯವಾಗುತ್ತೆ ಮೇ 10 ರಂದು ಘೋಷಣೆ ಆಗಿತ್ತು ಲಾಕ್ ಡೌನ್ ಮೇ 10 ರಂದು ಘೋಷಣೆ ಆಗಿದ್ದಂತ ಲಾಕ್ ಡೌನ್ ನಾಳೆ ಬೆಳಿಗ್ಗೆ 6 ಗಂಟೆಯವರೆಗೂ ಕೂಡ ಇರುತ್ತೆ 6 ಗಂಟೆಯ ನಂತರ 35 ದಿನಗಳ ಲಾಕ್ ಡೌನ್ ಗೆ ಅಂತ್ಯ ಬೀಳುತ್ತೆ ಎರಡು ಬಾರಿ ಲಾಕ್ ಡೌನ್ ವಿಸ್ತರಿಸಿತ್ತು ರಾಜ್ಯ ಸರ್ಕಾರ ಸೋಂಕು ಇಳಿಕೆಯ ಬೆನ್ನಲ್ಲೇ ಲಾಕ್ ಡೌನ್ ಕೂಡ ಅಂತ್ಯ ಎರಡು ಬಾರಿ ಲಾಕ್ ಡೌನ್ ಅನ್ನು ವಿಸ್ತರಿಸಿತ್ತು ರಾಜ್ಯ ಸರ್ಕಾರ ಈಗ ರಾಜ್ಯದಲ್ಲಿ ಸೋಂಕು ಇಳಿಕೆಯಾಗಿದೆ ಇದರ ಬೆನ್ನಲ್ಲೇ ಲಾಕ್ ಡೌನ್ ಕೂಡ ಅಂತ್ಯವಾಗ್ತಾ ಇದೆ ನಾಳೆಯಿಂದ ರಾಜ್ಯದಲ್ಲಿ ಎರಡು ರೀತಿಯ ನಿಯಮ ಜಾರಿಯಲ್ಲಿರುತ್ತೆ ನಾಳೆಯಿಂದ ಲಾಕ್ ಡೌನ್ ಅಂತ್ಯ ಆದರೂ ಕೂಡ ಎರಡು ರೀತಿಯ ನಿಯಮ ಜಾರಿಯಲ್ಲಿರುತ್ತೆ ಜೂನ್ 21 ರ ತನಕ 11 ಜಿಲ್ಲೆಗಳಲ್ಲಿ ಲಾಕ್ ಡೌನ್ ಆ 11 ಜಿಲ್ಲೆಗಳು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ ಚಿಕ್ಕಮಗಳೂರು ಕೊಡಗು ದಾವಣಗೆರೆ ಮೈಸೂರು ಚಾಮರಾಜನಗರ ದಕ್ಷಿಣ ಕನ್ನಡ ಮಂಡ್ಯ ಬೆಳಗಾವಿ ಹಾಸನ ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಬೆಳಗಾವಿ ಈ 11 ಜಿಲ್ಲೆಗಳಲ್ಲಿ ಲಾಕ್ ಡೌನ್ ಏನಿದೆ ಅದು ಯಥಾರೀತಿಯಾಗಿರುತ್ತೆ ಜೂನ್ 21 ರ ತನಕ ಕಾರಣ ಇಲ್ಲಿ ಸೋಂಕು ಇನ್ನೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಇಳಿಕೆ ಆಗಿಲ್ಲ ಹಾಗೂ ಇನ್ನುಳಿದ 19 ಜಿಲ್ಲೆಗಳಲ್ಲಿ ಲಾಕ್ ಡೌನ್ ನಿಂದ ವಿನಾಯಿತಿಯನ್ನ ಕೊಡಲಾಗಿದೆ ನಾಳೆ ಬೆಳಿಗ್ಗೆ 6 ರಿಂದ ಜೂನ್ 21 ರವರೆಗೆ 19 ಜಿಲ್ಲೆಗಳಲ್ಲಿ ಹೊಸ ರೂಲ್ಸ್ ಜಾರಿಯಾಗುತ್ತೆ ಯಾವೆಲ್ಲ ಜಿಲ್ಲೆಗಳು ಲಾಕ್ ಡೌನ್ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಚಿಕ್ಕಮಗಳೂರಿನಲ್ಲಿ ಒಂದು ವಾರ ಲಾಕ್ ಡೌನ್ ವಿಸ್ತರಣೆ ಮಾಡಲಾಗಿದೆ ಚಿಕ್ಕಮಗಳೂರಿನಂತೆ ಕೊಡಗು ದಾವಣಗೆರೆ ಮೈಸೂರು ಚಾಮರಾಜನಗರ ದಕ್ಷಿಣ ಕನ್ನಡ ಮಂಡ್ಯ ಬೆಳಗಾವಿ ಹಾಸನ ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಕೂಡ ಲಾಕ್ ಡೌನ್ ವಿಸ್ತರಣೆ ಆಗಿದೆ ದಾವಣಗೆರೆಯಲ್ಲೂ ಕೂಡ ಲಾಕ್ ಡೌನ್ ಇರುತ್ತೆ ಯಥಾಸ್ಥಿತಿ ಈಗ ಏನು ರೂಲ್ಸ್ ಅಂಡ್ ರೆಗುಲೇಷನ್ಸ್ ಇದೆಯೋ ಅದೇ ಇನ್ನು ಒಂದು ವಾರಗಳ ಕಾಲ ಮುಂದುವರಿಯುತ್ತೆ ಮೈಸೂರಿನಲ್ಲೂ ಕೂಡ ಹಾಗೇನೆ ಕಾರಣ ನಿರೀಕ್ಷೆ ಮಾಡಿದಂತಹ ಮಟ್ಟಕ್ಕೆ ಸೋಂಕು ಇಳಿಕೆ ಆಗಿಲ್ಲ ಹಾಗಾಗಿ ಚಾಮರಾಜನಗರದಲ್ಲೂ ಕೂಡ ಲಾಕ್ ಡೌನ್ ಅನ್ನು ವಿಸ್ತರಣೆ ಮಾಡಲಾಗ್ತಾ ಇದೆ ದಕ್ಷಿಣ ಕನ್ನಡದಲ್ಲೂ ಕೂಡ ಲಾಕ್ ಡೌನ್ ವಿಸ್ತರಣೆ ಹಾಸನದಲ್ಲೂ ಕೂಡ ಸೋಂಕು ಇನ್ನೂ ಹಾಗೆ ಇದೆ ಹಾಗಾಗಿ ಲಾಕ್ ಡೌನ್ ವಿಸ್ತರಣೆ ಆಗ್ತಾ ಇದೆ ದಕ್ಷಿಣ ಕನ್ನಡದಲ್ಲೂ ಲಾಕ್ ಡೌನ್ ವಿಸ್ತರಣೆ ಈಗಿರುವಂತಹ ಸ್ಥಿತಿ ಮುಂದುವರಿಯುತ್ತೆ ಈಗಿರುವಂತಹ ರೂಲ್ಸ್ ಅದು ಮುಂದುವರಿಯುತ್ತೆ ಇನ್ನು ಬೆಂಗಳೂರು ಗ್ರಾಮಾಂತರ ಅಲ್ಲೂ ಕೂಡ ಲಾಕ್ ಡೌನ್ ವಿಸ್ತರಣೆ ಮೈಸೂರಿನಲ್ಲೂ ಲಾಕ್ ಡೌನ್ ವಿಸ್ತರಣೆ ಒಟ್ಟು 11 ಜಿಲ್ಲೆಗಳಲ್ಲಿ ಜೂನ್ 21 ರ ತನಕ ಇನ್ನು ಒಂದು ವಾರಗಳ ತನಕ ಲಾಕ್ ಡೌನ್ ವಿಸ್ತರಣೆ ಆಗಿದೆ ತದನಂತರ ಸೋಂಕು ಇಳಿದರೆ ಮಾತ್ರ ಸಡಿಲಿಕೆ ಲಾಕ್ ಡೌನ್ ನಲ್ಲಿ ಸಡಿಲಿಕೆ ಮಾಡಲಾಗುವುದು ಇಲ್ಲದೆ ಹೋದ್ರೆ ಬಹುಶಃ ಮತ್ತೆ ಈ ರೂಲ್ಸ್ ಕಂಟಿನ್ಯೂ ಆಗುವ ಎಲ್ಲ ಸಾಧ್ಯತೆಗಳಿದೆ ಇನ್ನು ಯಾವೆಲ್ಲ ಜಿಲ್ಲೆಗಳು ಅನ್ಲಾಕ್ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ 19 ಜಿಲ್ಲೆಗಳಲ್ಲಿ ಲಾಕ್ ಡೌನ್ ನಿಂದ ಸ್ವಲ್ಪ ಮಟ್ಟಿಗೆ ವಿನಾಯಿತಿ ಕೊಡಲಾಗಿದೆ ಅದರಲ್ಲಿ ಮೊದಲಿಗೆ ರಾಜ್ಯ ರಾಜಧಾನಿ ಬೆಂಗಳೂರು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಅನ್ಲಾಕ್ ಆಗ್ತಾ ಇದೆ ಅಂತಂದ್ರೆ ಸ್ವಲ್ಪ ವಿನಾಯಿತಿಯನ್ನ ಲಾಕ್ ಡೌನ್ ನಿಂದ ಸ್ವಲ್ಪ ಸಡಿಲಿಕೆಯನ್ನ ನೀಡಲಾಗಿರುವಂತದ್ದು ಚಾಮರಾಜನಗರವೂ ಕೂಡ ಅನ್ಲಾಕ್ ಆಗ್ತಾ ಇದೆ ಒಟ್ಟು 19 ಜಿಲ್ಲೆ ಉಡುಪಿ ಸಹ ಅನ್ಲಾಕ್ ಆಗ್ತಾ ಇದೆ ಬಳ್ಳಾರಿ ಸಹ ಅನ್ಲಾಕ್ ಎಲ್ಲ ಜಿಲ್ಲೆಗಳಲ್ಲಿ ಸೋಂಕು ಸ್ವಲ್ಪ ತಗ್ಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಅನ್ಲಾಕ್ ಮಾಡಲಾಗ್ತಾ ಇದೆ ಧಾರವಾಡದಲ್ಲೂ ಕೂಡ ಲಾಕ್ ಡೌನ್ ಸಡಿಲಿಕೆ ಅನ್ಲಾಕ್ ಮಾಡಲಾಗ್ತಾ ಇದೆ ಇನ್ನು ವಿಜಯಪುರ ಸಹ ಅನ್ಲಾಕ್ ಆಗ್ತಾ ಇದೆ 11 ಜಿಲ್ಲೆಗಳಲ್ಲಿ ಲಾಕ್ ಡೌನ್ ವಿಸ್ತರಣೆ ಆದರೆ 19 ಜಿಲ್ಲೆಗಳಲ್ಲಿ ಅನ್ಲಾಕ್ ಲಾಕ್ ಡೌನ್ ಸಡಿಲಿಕೆ ಬಾಗಲಕೋಟೆಯಲ್ಲೂ ಕೂಡ ಅನ್ಲಾಕ್ ನಾಳೆ ಬೆಳಗ್ಗೆಯಿಂದ ಬಾಗಲಕೋಟೆಯು ಅನ್ಲಾಕ್ ಆದರೆ ಕಲಬುರ್ಗಿಯು ಸಹ ಅನ್ಲಾಕ್ ಆಗ್ತಾ ಇದೆ ಹಾವೇರಿ ಅನ್ಲಾಕ್ ಒಟ್ಟು 19 ಜಿಲ್ಲೆಗಳು 19 ಜಿಲ್ಲೆಯಲ್ಲಿ ಚಿತ್ರದುರ್ಗವು ಸಹ ಇದೆ ಚಿತ್ರದುರ್ಗದಲ್ಲೂ ಕೂಡ ನಾಳೆ ಬೆಳಗ್ಗೆಯಿಂದ ಲಾಕ್ ಡೌನ್ ನಲ್ಲಿ ಸಡಿಲಿಕೆಯನ್ನ ಮಾಡಲಾಗುತ್ತೆ ಉತ್ತರ ಕನ್ನಡವು ಸಹ ಅನ್ಲಾಕ್ ಆಗ್ತಾ ಇದೆ ಈ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.